ನಮಸ್ಕಾರ, ಕನ್ನಡ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಚಿತಾ ತ್ರಿನೇತ್ರ. ಕಾಲ ಎಷ್ಟೇ ಬದಲಾಗಲಿ, ತಂತ್ರಜ್ಞಾನ ಎಷ್ಟೇ ಮುಂದುವರಿಲಿ, ಮನುಷ್ಯ ಶಕ್ತಿಗೆ ಮೀರಿದ ಪವಾಡಗಳು ಎಂದಿಗೂ ನಡೀತಾನೆ ಇರ್ತವೆ. ಅದರಲ್ಲೂ ದೇವರು ಅನ್ನೋ ನಂಬಿಕೆಗೆ ಕೊನೆಯೇ ಇಲ್ಲ. ಅಂಥವರಿಗೂ ಆಶ್ಚರ್ಯ ಹುಟ್ಟಿಸುವಂಥ ವಿಸ್ಮಯಗಳು ನಡೆಯೋ ಜಾಗಗಳು ಸಾಕಷ್ಟಿವೆ. ಆಂಜನೇಯ ಅಂದರೆ ಪುರಾಣ ಕಾಲದಿಂದಲೂ ಇಂದಿನವರೆಗೂ ವಿಶೇಷವಾದ ನಂಬಿಕೆ ಇದೆ. ಅಂಥ ಆಂಜನೇಯನ ಪವಾಡಗಳಾದರೂ ಏನು? ಈ ವಿಶೇಷವಾದ ಆಂಜನೇಯನ ದೇವಸ್ಥಾನ ಇರೋದಾದರೂ ಎಲ್ಲಿ? ನೋಡಿ ಈ ವಿಶೇಷ ವರದಿ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಬೀಚ್ ಗೊಂಡನಹಳ್ಳಿ ಗ್ರಾಮದಲ್ಲಿ ಪವಾಡ ಸೃಷ್ಟಿಸುತ್ತಿರುವ ಶ್ರೀ ಆಂಜನೇಯ ಸ್ವಾಮಿ. ಚನ್ನರಾಯಪಟ್ಟಣ ತಾಲೂಕಿನ ಬೀಚ್ ಗೊಂಡನಹಳ್ಳಿ ಗ್ರಾಮದಲ್ಲಿ 1716 ವರ್ಷಗಳ ಇತಿಹಾಸವುಳ್ಳ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವಿದ್ದು, ಮೈಸೂರು ಸಂಸ್ಥಾನದಲ್ಲಿಯೂ ಸಹ ಇದರ ಇತಿಹಾಸವಿದೆ ಎಂದು ಗ್ರಾಮಸ್ಥರು ತಿಳಿಸಿದರು. ಈ ಆಂಜನೇಯ ಸ್ವಾಮಿಯ ಪವಾಡಗಳನ್ನು ಸೃಷ್ಟಿಸುತ್ತಿದ್ದು 1971 ಇಸ್ವಿಯಲ್ಲಿ ಆಂಜನೇಯ ಸ್ವಾಮಿ ದೇವಾಲಯವು ನಿರ್ಮಾಣ ಹಂತದ ಕಾಮಗಾರಿ ನಡೆಯುತ್ತಿದ್ದ ವೇಳೆಯಲ್ಲಿ ಒಂದು ಕೋತಿ ಬಂದು ಇಲ್ಲಿ ಸೇರಿಕೊಂಡಿದ್ದು, ಆ ಕೋತಿಯ ದೇವಾಲಯದ ನಿರ್ಮಾಣ ಹಂತದ ಕಾಮಗಾರಿಯನ್ನು ಪ್ರತಿಯೊಂದು ಹಂತದಲ್ಲಿಯೂ ಗಮನಿಸುತ್ತಾ, ನಂತರ ದೇವಾಲಯದ ನಿರ್ಮಾಣ ಕೊನೆಗೊಂಡು ಉದ್ಘಾಟನೆಗೊಂಡ ಕೆಲವೇ ದಿನಗಳಲ್ಲಿ ಕೋತಿಯು ಮರಣ ಹೊಂದಿತ್ತು. ಆ ಕೋತಿಯ ಸಮಾಧಿಯನ್ನ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿಯೂ ಸಹ ನಿರ್ಮಾಣ ಮಾಡಲಾಗಿದ್ದು, ಅದಕ್ಕೆ ಪ್ರತಿದಿನ ಪೂಜೆ ನೆರವೇರುತ್ತದೆ. ಆ ಕೋತಿ ಮರಣ ಹೊಂದಿದ ನಂತರ ಈ ಗ್ರಾಮದ ಆಂಜನೇಯ ಸ್ವಾಮಿಗೆ ಹೆಚ್ಚಿನ ಶಕ್ತಿ ಬಂದಿತ್ತೆಂದು ಗ್ರಾಮಸ್ಥರು ತಿಳಿಸುತ್ತಾರೆ. ಪ್ರಾರಂಭದಿಂದ ಒಂದು ಕೋತಿ ಬಂದು ನಮ್ಮ ಮರದಲ್ಲಿ ಸೇರ್ಕತ್ತು, ಒಂದೇ ಒಂದು. ಅದು ಹೇಗೆ ಅಂದರೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ದೇವಸ್ಥಾನ ಯಾವ ರೀತಿ ನಡೀತಿದೆ ಒಬ್ಬ ಇಂಜಿನಿಯರ್ ಥರ ವೀಕ್ಷಣೆ ಮಾಡೋದು. ನಾವೆಲ್ಲ ಹುಡುಗರಾದ್ರೂ ಸಹ, ನಾವೆಲ್ಲ ರೊಟ್ಟಿ ಅಥವಾ ಬಾಳೆಹಣ್ಣು ಪ್ರತಿಯೊಂದು ಹಾಕಿದ್ರೂ ಸಹ ಆ ತಿನ್ನೋದು ನಮ್ಮ ಜೊತೆ ಎಲ್ಲ ಸ್ನೇಹವಾಗಿತ್ತು. ಇಡೀ ಊರ ಜೊತೆ ಕಟ್ಟಡ 3 ವರ್ಷ ಆಯಿತು ದೇವಸ್ಥಾನ ಮುಗಿಲಿಕ್ಕೆ, 3 ವರ್ಷನೂ ಸಹ ಇತ್ತು. ಪ್ರಾರಂಭದಿಂದ ನಮ್ಮ ಉದ್ಘಾಟನೆ ಆಗಿ ದೇವಸ್ಥಾನ ಓಪನ್ ಆಗಿ ಓಪನಿಂಗ್ ಸೆರೆಮನಿ ಆದ 1-2 ತಿಂಗಳ ನಂತರ ಅದು ಮರಣ ಬಂತು. ಆ ಮರಣ ಬಂದಿದ್ದಂಥ ಒಂದು ಆಲದ ಮರದ ಹತ್ರ ಮರಣ ಬಂತು. ಅದನ್ನು ತಗೊಬಂದು ನಮ್ಮ ಹಿರಿಕರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಆ ಪ್ರತಿಷ್ಠಾಪನೆ ಮಾಡಿದ್ದಿನಿಂದ ನಮ್ಮ ಮಾರುತಿಗೆ ಅತಿ ಹೆಚ್ಚಿನ ಶಕ್ತಿ ಬರಬೇಕಂತಂದ್ರೆ ಈ ಸ್ವಾಮಿಯಿಂದನೆ. ಹನುಮನ ನೋಡಿದಿರ, ನಮ್ಮ ಹನುಮನ ನೋಡಿದಿರ. ಈ ದೇವಾಲಯದ ಆವರಣದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಬೆಂಕಿ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಪಾದಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ದೇವಾಲಯದ ವಿಶಿಷ್ಟ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಈ ಪಾದಗಳಿಂದ ಗಂಗೆ ಉದ್ಭವವಾಗುವುದು ಇಲ್ಲಿನ ಪವಾಡವೆನ್ನುತ್ತಾರೆ. ಅಲ್ಲದೆ ಇಲ್ಲಿನ ಆಂಜನೇಯ ಸ್ವಾಮಿ ರಾಹು ಮತ್ತು ಕೂಜ ದೋಷದಂತಹ ದೋಷಗಳಿಗೆ ಮುಕ್ತಿ, ಮಾಟ ಮಂತ್ರಗಳಿಗೆ ಈ ದೇವರು ಪರಿಹಾರ ಕೊಡಿಸುವುದರಲ್ಲಿ ಮೇಲುಗೈ ಸಾಧಿಸಿದೆ. ಅಲ್ಲದೆ ಚಲನಚಿತ್ರ ನಟರಾದ ಅಂಬರೀಷ್ ಅವರು ಹೆಚ್ಚಿನ ಚಿಕಿತ್ಸೆಗೆ ವಿದೇಶಕ್ಕೆ ಹೋಗುವ ಸಂದರ್ಭದಲ್ಲಿ ಅಂಬರೀಷ್ ಅವರು ತಮ್ಮ ಕುಟುಂಬ ಸಮೇತರಾಗಿ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರು ಎನ್ನಲಾಗಿದೆ. ಹನುಮಂತರಾಯ ಸ್ವಾಮಿ ಅಂತ ಈ ಕ್ಷೇತ್ರಕ್ಕೆ, ಈ ಇತಿಹಾಸ ಮೂಲ ಸ್ವಾಮಿಗೆ 1716 ಇತಿಹಾಸ ಇದೆ. ಮೈಸೂರು ಪುರಾತತ್ವ ಇಲಾಖೆಯಲ್ಲಿ ಸ್ವಾಮಿಯ ಚರಿತ್ರೆ ಅಜರಾಮರವಾಗಿ ಉಳಿದಿದೆ. ಸಿದ್ಧಿ ಹನುಮಂತರಾಯ ಮಾಜೆ ಬೀಜನಹಳ್ಳಿ ಅಂತ ಹಿಂದಿನ ಹೆಸರು. ಈ ಕ್ಷೇತ್ರಕ್ಕೆ ಪವಾಡ ಆಗಿರ್ತಕ್ಕಂಥದ್ದು, ಸೂರ್ಯನ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಸ್ವಾಮಿ. ಈ ಕ್ಷೇತ್ರದಲ್ಲಿ ರಾಹು ದೋಷ, ಭುಜದೋಷ, ಮಾಟ ಇನ್ನೊಂದು ಯಾವುದೇ ಆಗಲಿ, ಈ ಕ್ಷೇತ್ರಕ್ಕೆ ಬಂದರೆ ಸಾಕು, ಒಂದು ನಿಂಬೆಯನ್ನು ಸ್ವಾಮಿ ದರ್ಶನ ಮಾಡಿ ಆ ಶಕ್ತಿಗೆ ಅವರ ನೋವೆಲ್ಲ ಕರಗಿ ಹೋಗ್ತದೆ. ನಾನು ಈ ಕ್ಷೇತ್ರದಲ್ಲಿ ನನ್ನ ಜೊತೆ ಓದಿರೋ ಡಾಕ್ಟರ್ ಇಂಜಿನಿಯರು ಈ ಸೇವೆಯಲ್ಲಿ 40 ವರ್ಷದಿಂದ ಸನ್ನಿಧಿ ಒಳಗಡೆ ಬರೀ ಪೂರ್ತಿಯಾಗಿ ನನ್ನ ಸೈಕಾಲ ಧರ್ಮ ಸೇವೆಯನ್ನು ಮಾಡಿಕೊಂಡು ಈ ಜಾಗದಲ್ಲಿ ನಿಂತಿದ್ದೀನಿ. ಮಾಜಿ ಪ್ರಧಾನ ಮಂತ್ರಿಗಳಾದ HD ದೇವೇಗೌಡರ ಕುಟುಂಬದವರು ಸಹ ಈ ದೇವರಿಗೆ ಭಕ್ತರಾಗಿರುವುದು ಶ್ರೀ ಆಂಜನೇಯ ಸ್ವಾಮಿಯ ಪವಾಡವೇ ಸರಿ ಎನ್ನಲಾಗಿದೆ. ಶ್ರೀ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ನಿನ್ನೆ ರಾತ್ರಿ ಶ್ರೀ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿ ಸಮೇತರಾಗಿ ಆನೆ ಅಂಬಾರಿಯಲ್ಲಿ ಕುಳಿತು ಗ್ರಾಮದಲ್ಲಿ ರಾತ್ರಿ ಇಡೀ ಮೆರವಣಿಗೆಯನ್ನ ಏರ್ಪಡಿಸಲಾಗಿತ್ತು.
ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೆ. 1973 ಸ್ಥಾಪನೆಗೊಂಡಿದ್ದು ಪುರಾತನ ದೇವಸ್ಥಾನ. 1973 ದೇವ ಜೀರ್ಣೋದ್ಧಾರವಾಗಿ ಹಲವಾರು ಪ್ರತಿಷ್ಠಾಪನೆಗೊಂಡು ಮಾರುತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪುನರ್ ಜೀರ್ಣೋದ್ಧರಣ ಪ್ರತಿಷ್ಠಾಪನೆಯನ್ನು ಮಾಡಿ ಈ ಕ್ಷೇತ್ರದಲ್ಲಿ ಇವನಿಗೆ ಈ ಸ್ವಾಮಿಯವರನ್ನ ಹನುಮಂತರಾಯ ಸ್ವಾಮಿ ಅಂತ ಕರೀತಾರೆ. ಹನುಮಂತರಾಯ ಸ್ವಾಮಿ ಇದು ಪ್ರತ್ಯೇಕವಾಗಿ ವಿಶೇಷವಾದ ಪಶ್ಚಿಮ ವಾಹಿನಿ. ಈ ಇದರಲ್ಲಿ ಆಕಾರವೇನು? ಇದರ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಕರಿ ಋಷಭ ದೇಶಿಕೇಂದ್ರ ಯೋಗೀಶ್ವರ ಮಹಾಸ್ವಾಮೀಜಿಗಳು ಮತ್ತು ಶ್ರೀ 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 ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ನುಗ್ಗೇಹಳ್ಳಿ ಇವರು ಭಾಗವಹಿಸಿ ಧಾರ್ಮಿಕ ಪ್ರವಚನ ನೀಡಿದರು. ಗೊಂಬೆಯಂತೆ ಡಿಂಬದೊಳಗೆ ಒಂದೇ ಪ್ರಾಣ ಕಂಬಸೂತ್ರದ ಗೊಂಬೆಯಂತೆ ಎಂದಿಗಾದರೊಂದು ದಿನವೂ ಸಾವು ತಪ್ಪದೋ ಮನುಜ ಸಾವು ತಪ್ಪದೋ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ಅಂತಂದ್ರೆ ಮನುಷ್ಯ ಹುಟ್ಟುವುದು ಎಷ್ಟು ಸತ್ಯನೋ ಸಾಯೋದು ಕೂಡ ಅಷ್ಟೇ ಸತ್ಯ. ಪುನರಪಿ ಮರಣ ಪುನರಪಿ ಜನನ, ಹುಟ್ಟಿದ ಮೇಲೆ ಸಾವು ಖಚಿತ. ಆದ್ರೆ ಆ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಏನು ಮಾಡೋ, ಏನ್ ಸಾಧನೆ ಮಾಡೋ, ಯಾವ ಒಳ್ಳೆ ಕೆಲಸ ಮಾಡೋ ಅನ್ನೋದಿದೆಯಲ್ಲ, ಇದು ಮನುಷ್ಯನಿಗೆ ಬಹಳ ಅವಶ್ಯವಾಗಿದೆ. ಕಾರ್ಯಕ್ರಮದಲ್ಲಿ ಗ್ರಾಮದ ಹಲವಾರು ಮುಖಂಡರು ಭಾಗವಹಿಸಿದ್ದರು. ನೋಡಿದ್ರಲ್ಲ, ದೈವಶಕ್ತಿ ಅನಾವರಣವಾಗೋದೇ ಮನುಷ್ಯನ ನಂಬಿಕೆ ಮೇಲೆ. ನಂಬಿಕೆಗಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ. ನಮ್ಮ ಧರ್ಮ ಪರಂಪರೆ ಪದ್ಧತಿ ಸಂಸ್ಕಾರ ಸಂಪ್ರದಾಯಗಳೆಲ್ಲವೂ ಇದೇ ತಳಹದಿಯ ಮೇಲೆ ನಿಂತಿದೆ. ಹಾಗೆಯೇ ಪುರಾಣ ಪ್ರಸಿದ್ಧ ಪಾತ್ರಗಳಲ್ಲಿ ಚಿರಂಜೀವಿ ಅನ್ನಿಸ್ಕೊಂಡಿರೋ ಆಂಜನೇಯ ಸ್ವಾಮಿಯ ಪವಾಡಗಳು ನಿರಂತರವಾಗಿ ನಡೀತಾ ಇರೋದು ಸುಳ್ಳಲ್ಲ. ತಾಜಾ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಕನ್ನಡ ಟಿವಿಯನ್ನ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ನೆಟ್ವರ್ಕ್ ಎನ್ನುವ ಹೆಸರಿನಲ್ಲಿ ಹುಡುಕಿದ್ರೆ ಕನ್ನಡ ಟಿವಿ ನಿಮ್ಮ ಮೊಬೈಲ್ನಲ್ಲಿ ಲಭ್ಯ. ನೋಡ್ತಾ ಇರಿ ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ.